ಖಾಕಿದಾರಿಗಳು ಅಂದ್ರೇ ಬೆಚ್ಚ ಬೀಳ್ತಕ್ಕಂಥ ಜನರು ಇವತ್ತು ಸಂತೋಷವಾಗಿ ಹೆದ್ದಾರಿನಲ್ಲಿ ಎಳೆದು ಸಂಪರ್ಕವಾಗಿ ರಸ್ತೆಯಲ್ಲಿ ತಮ್ಮ ಸಾಗಾಟಿಕಾ ವಾಹನಗಳನ್ನು ತರಿಸ್ತಾ ಇರತಕ್ಕಂಥದ್ದು ನಾವು ನೋಡ್ಬೋದು. ಇವತ್ತೇನು ಬೆಂಗಳೂರು ರೂರಲ್ ಎಸ್ ಪಿ ಆಗಿರ್ತಕ್ಕಂಥ ರವಿ ಡಿ ಚನ್ನಣ್ಣನ್ ಅವರು ಖುದ್ದಾಗಿ ಹೈವೇಗೆ ಇಳಿದು ದಿನನಿತ್ಯದ ಸರಕು ಸಾಗಾಣಿಕೆ ವಾಹನಗಳು ಏನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಕೂಡ ಶ್ಲಾಘಿಸೋದ್ರ ಜೊತೆಗೆ ಅವರಿಗೆ ಒಂದು ಬಿಸ್ಕೆಟು, ಒಂದು ಹೂವಿನ ಒಂದು ಪುಷ್ಪವನ್ನು ಕೊಡೋದು, ಅದರ ಜೊತೆಗೆ ಒಂದು ಗ್ರೀಟಿಂಗ್ ಅಂದರೆ ನಿಮ್ಮ ಸೇವೆ ನಮ್ಮ ದೇಶಕ್ಕೆ ತುಂಬ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಮಾತಾಡೋದ್ರ ಜೊತೆಗೆ ಅವರಿಗೆ ಒಂದು ಶ್ಲಾಘನೀಯವಾದಂಥ ಅವರ ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಬೆನ್ನು ತಟ್ಟೋದ್ರ ಮುಖಾಂತರ ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸೋದ್ರ ಜೊತೆಗೆ ಅವರಿಗೆ ಅವೇರ್ನೆಸ್ನನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಏನಂತಂದರೆ ಪ್ರತಿಯೊಬ್ಬರೂ ಮಾಸ್ಕನ್ನು ಧರಿಸಿ ಅಂತರವನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಸಂಚಾರವನ್ನು ಸುಗಮವಾಗಿ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ಜನರಲ್ಲಿ ಅರಿವು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಇಲ್ಲಿರ್ತಕ್ಕಂಥ ಎಸ್ ಪಿ ಅವರನ್ನೇ ಅವ್ರಿಗೂ ಈ ವಿಚಾರದಲ್ಲಿ ಅವರನ್ನೇ ಮಾತಾಡ್ಸೋಣ ಸರ್. ತಮ್ಮ ಈ ಒಂದು ಆಲೋಚನೆ ಏನಿಲ್ಲ ಸರ್, ದಿಸ್ ಈಸ್ ಜಸ್ಟ್ ಇವಾಗ ಲಾಕ್ಡೌನ್ ಆಗಿದೆ, ನಿತ್ಯ ಬಳಕೆಗೆ ನಮಗೆ ಸಾಮಗ್ರಿಗಳನ್ನು ತರಕಾರಿ, ಹಣ್ಣು, ಹಂಪ್ಲ, ಗ್ಯಾಸು, ಇತರೆ ಸಾಮಗ್ರಿಗಳನ್ನು ಮಾಡಲಿಕ್ಕೆ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ಸು, ಸ್ಟಾಫ್ ನರ್ಸು, ಚಾಲಕರೆಲ್ಲ ಅವ್ರಿಗೆ ಮನಸ್ಥೈರ್ಯ ತುಂಬಿ ಅವ್ರನ್ನ ಸೇವೆಗೆ ಕೃತಜ್ಞತೆ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರಿಗೆ ತೊಂದರೆ ಆಗಬಾರ್ದು, ನಾವು ಪೊಲೀಸರು ಸದಾ ಅವ್ರ ಜೊತೆ ಇದ್ದೇವೆ, ಯಾವುದೇ ತೊಂದರೆ ಆದರೂ ಕೂಡ ನಾವು ನಿಮ್ಮನ್ನು ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶ. ಅ ಗ್ರೇಟ್ ಇನಿಷಿಯೇಟಿವ್ ಬೈ ಮೈ ಡಿ ಎಸ್ ಪಿ ರಂಗಪ್ಪನವರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಮ್ಮ ರಾಘವಗೌಡ, ಗಜೇಂದ್ರ ಮತ್ತು ಸೋಮಶೇಖರ್ ಅವರ ತಂಡ ಕಳೆದ ಒಂದು ವಾರದಿಂದ ಇದನ್ನು ಮಾಡ್ತಿದ್ದಾರೆ, ಮುಂದುವರಿಸ್ತಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಮ್. ಆ್ಯಂಡ್ ಜನರಿಗೂ ಕೂಡ ಈ ಒಂದು ಒಳ್ಳೆ, ನಾವೆಲ್ಲ ಮನೆಯಲ್ಲಿರಬೇಕು, ಅಗತ್ಯ ಸೇವೆಗಳನ್ನು ಪೂರೈಕೆ ಮಾಡೋರಿಗೆ ನಾವು ಮರ್ಯಾದೆ ಕೊಡಬೇಕು, ಸಹಕಾರ ಕೊಡಬೇಕು, ಆ ಮೂಲಕ ಈ ರೋಗವನ್ನು ಗೆಲ್ಲಬೇಕು ಅನ್ನೋ ಒಂದು ಸಂದೇಶಕ್ಕಾಗಿ ಈ ಸಣ್ಣ ಪ್ರಯತ್ನ ಮಾನ್ಯ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ಏನು ವಾಹನ ಸಾಗಾಣಿಕೆ ಮಾಡ್ತಕ್ಕಂಥ ಚಾಲಕರು ಖಾಕಿ ಬಟ್ಟೆಯನ್ನು ನೋಡಿದ ತಕ್ಷಣ ಹೆದರ್ಕೊಳ್ತಕ್ಕಂಥ ಸನ್ನಿವೇಶ ಇತ್ತು. ಆದರೆ ಇವತ್ತು ಆ ಹೆದರಿಕೆಯನ್ನು ದೂರ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ತಾವೇ ಖುದ್ದಾಗಿ ಹೆದ್ದಾರಿಗೆ ಇಳಿದು ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ಮೂಡಿಸೋದ್ರ ಜೊತೆಗೆ ಅವರ ಬೆನ್ನು ತಟ್ಟಿ ಅವರನ್ನು ಶ್ಲಾಘಿಸೋದ್ರ ಜೊತೆಗೆ ಅವರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ನಿಜಕ್ಕೂ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತಕ್ಕಂಥ ಒಂದು ಮೆಸೇಜ್ ಅಂತೂ ಇಲ್ಲಿ ಪಾಸ್ ಆಗ್ತಾ ಇದೆ. ಕ್ಯಾಮರಾಮನ್ ನಂದಕುಮಾರ್ ಜೊತೆ ಚಂದ್ರ ಶಿಡ್ಲಗಟ್ಟ, TV5 ದೊಡ್ಡಬಳ್ಳಾಪುರ. ಒಳ್ಳೇದಾಗ್ಲೇ, ಯಾರ ಪೊಲೀಸ್ ಹಿಡಿದ್ರೆ ಹೇಳಿ, ಆರಾಮ್ಸೆ ಕೆಲಸ ಮಾಡಿ, ಹಂಗೆ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳು ಸರ್. ಸರ್ ಈ ಕಡೆ ಸರ್, ವೆರಿ ಗುಡ್. ಹಾಂ ಕೊಟ್ರ ಏ ಸರ್, ದೂರ ನಿಮ್ಮ ಮಾಸ್ಕ್ ಹಾಕೋಬೇಕಲ್ಲ. ಅವನು ಆ ಡ್ರೈವರ್ ಕರಿ.